ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಅನ್ನ ಮಿಸ್ ಮಾಡ್ಕೋತಿದ್ದ ಜನರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಪ್ಪ ಅಂದ್ರೆ ಇದೀಗ ಮತ್ತೆ ಬಿಗ್ ಬಾಸ್ ಪ್ರಸಾರವಾಗುತ್ತಿದೆ. ಒಂದೊಳ್ಳೆ ರೀತಿಯಲ್ಲಿ ಬಿಗ್ ಬಾಸ್ ಅರ್ಧದಿಂದ ಪ್ರಸಾರವಾಗಲು ತೀರ್ಮಾನ ಮಾಡಿದೆ. 72 ದಿನಗಳ ಕಾಲ ಮೊದಲ ಹಂತದಲ್ಲಿ ಬಿಗ್ ಬಾಸ್ ನಡೆಯುತ್ತಿತ್ತು, ಕೊರೋನಾ ಕಾರಣದಿಂದಾಗಿ ಅರ್ಧಕ್ಕೆ ನಿಂತು ಹೋಯಿತು. ಇದೀಗ ಮತ್ತೆ ಬಿಗ್ ಬಾಸ್ ಪ್ರಸಾರವಾಗುತ್ತಿದ್ದು ಇನ್ನು 50 ದಿನಗಳ ಕಾಲ ಪ್ರಸಾರ ಮಾಡಲಿದ್ದಾರೆ. ವಿಭಿನ್ನ ರೀತಿಯಲ್ಲಿ ಬಿಗ್ ಬಾಸ್ ಬದಲಾಗಿದೆ. ಈ ತಿಂಗಳ ಕೊನೆಯಿಂದ ಬಿಗ್ ಬಾಸ್ ಶುರುವಾಗುತ್ತೆ. ಈಗಾಗಲೇ ಸಕಲ ಸಿದ್ಧತೆ ಕೂಡ ನೆರವೇರುತ್ತಿದೆ. ಸ್ಪರ್ಧಿಗಳೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೊಂದು ಬಿಗ್ ಬಾಸ್ ಶೂಟಿಂಗ್ ಕೂಡ ನಡೆಯುತ್ತೆ. ತಂಡದವರೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸುಮಾರು 12 ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಸೀಸನ್ 8ರಲ್ಲಿ ಯಾರು ಗೆಲ್ಲಬೇಕು, ಯಾರು ವಿಜೇತರಾಗಬೇಕು ಎಂಬುದನ್ನು ಕಮೆಂಟ್ ಮೂಲಕ ಈಗಲೇ ತಿಳಿಸಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಈಗ 2ನೇ ಹಂತದ ಬಿಗ್ ಬಾಸ್ ನಡೆಯಲಿದೆ. ಫಿನಾಲೆ ತನಕ ರಘು ಗೌಡ ವೈಷ್ಣವಿ ಅವರು ಬರೋದು ಗ್ಯಾರಂಟಿ, ಮಂಜು ಪಾವಗಡ ವಿನ್ನರ್ ಆಗೋದು ಗ್ಯಾರಂಟಿ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಅರವಿಂದ್ ಕೆಪಿ ಅವರು ಕೂಡ ಇದ್ದಾರೆ. ತುಂಬಾ ಟಫ್ ಆಗಿರುವಂತಹ ಸೀಸನ್ ಇದು, ಯಾವ ಕಂಟೆಸ್ಟೆಂಟ್ ವಿನ್ನರ್ ಆಗ್ತಾರೆ ಅಂತ ಕಾದು ನೋಡಬೇಕು. ನೀವು ಕೂಡ ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡುವುದಾದ್ರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ಎಸ್ ಎಂದು ಕಮೆಂಟ್ ಮಾಡಿ. ಒಟ್ಟಾರೆ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡಲು ಕಾಯ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಸುದೀಪ್ ಅವರ ನಿರೂಪಣೆ. ಸುಮಾರು 1.5 ತಿಂಗಳಿಂದ ಸುದೀಪ್ ಅವರನ್ನ ಟಿವಿಲಿ ನೋಡಿಲ್ಲ, ಹೀಗಾಗಿ ಅಭಿಮಾನಿಗಳು ತುಂಬಾ ಮಿಸ್ ಮಾಡ್ಕೋತಿದ್ರು. ಈಗ ಸುದೀಪ್ ಅವರ ನಿರೂಪಣೆಗಾಗಿ ಕಾಯ್ತಿದ್ದಾರೆ. ಸೂಪರ್ ಸಂಡೆ ವಿತ್ ಕಿಚ್ಚ ಸುದೀಪ ಕಾರ್ಯಕ್ರಮ ಯಾವ ರೀತಿ ಇರಲಿದೆ, ಸುದೀಪ್ ಅವರು ಯಾವೆಲ್ಲ ಟಾಸ್ಕ್ ಗಳು ನೀಡಲಿದ್ದಾರೆ ಎಲ್ಲವನ್ನು ಕೂಡ ಕಾದು ನೋಡಬೇಕು.